ಯೂನಿಯನ್ ಕಮಿಷನರ್ ಅಕ್ರಮವಾಗಿ ಕೋರ್ಟಿನ ಆದೇಶಕ್ಕಾಗೂ ಸಹ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಐತಿಹಾಸಿಕ ಅಪಮಾನ ಹೈಕೋರ್ಟ್ನಲ್ಲಿ ಆದೇಶ ಏನೋ ಯುಪಿಎಸ್ ಪೆಂಡಿಂಗ್ ಇದೆ ಅಂತೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಳ್ಳೋದು ಇವತ್ತು ಚುನಾವಣೆ ನಡೆಸಬಾರ್ದು ನಮ್ಮೆಲ್ಲ ಜಾತಿ ಡಿಸಿಯವರಿಗೆ ರೀಜನಲ್ ಕಮಿಷನರ್ ಅವರಿಗೆ ಎಲ್ಲಾ ರೀತಿಯಿಂದ ಕೃಷಿ ಕೊಟ್ಟು ಚುನಾವಣೆ ಮುಂದೂಡಬೇಕು ಎತ್ತಿದಂತಹ ಅವರ ಕ್ರಿಯಾಲೋಕಗಳಿಗೆ ಯಾವುದೇ ಸಮರ್ಥವಾಗಿ ಹೈಕೋರ್ಟ್ನಲ್ಲಿ ಯಾವುದೇ ಮಕ್ಕಳ ಚುನಾವಣೆ ಅಪಾಯ ಏಕಪಕ್ಷವಾಗಿ ಆರ್ಜಿಯವರ ನಡವಳಿಕೆಯನ್ನ ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ. ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರು ಮತ್ತು ಉಪ ಮಹಾಪೌರು ನಾವು ಸಕ್ರಮವಾಗಿಲ್ಲ, ಕಾನೂನು ರೀತಿಯಾಗಿಲ್ಲ. ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾಪೂರು ಸಂಜೆ ಪೂರ್ತಿ ಜಾರಿಯಾಗಿದೆ. ಇಷ್ಟೆಲ್ಲ ಪ್ರೀತಿಯಿಂದ ಅವನ ಯಾವತ್ತು ಎಲ್ಲ ಹೈಕೋರ್ಟ್ನ ಈಗ ಅಲ್ಲಿ ಕೂಡಿ ರಿಜಿನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿ ಮಧ್ಯೆ ಒಂದು ನಿರ್ದೇಶನ ಕೈಗೊಂಡಾಯ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಲ್ಲಿ ಬಿಜೆಪಿಯ ನಾವೇ 15 ಸದಸ್ಯರು ಭಾರತೀಯ ಜನತಾ ಪಾರ್ಟಿ ನಮ್ಮ ಆನಗರ ಪಾಲಿಕೆ ಇತಿಹಾಸ ಇಷ್ಟು ಒಟ್ಟಾಗಿ ಮತ್ತು ನಾವು ಒಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ಕಮಲಿಸಿ ಭದ್ರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ. ರಾಜಕೀಯವಾಗಿ ಚುನಾವಣೆ ಅವರು ಕರೆಯಲು ಗೆಲ್ಲಬಹುದು, ಆದ್ರೆ ಇದನ್ನು ನಾವು ತೊಂದರೆ ಮಾಡಿದ್ವಿ. ನಿಶ್ಚಿತವಾಗಿ ನ್ಯಾಯದಲ್ಲಿ ಅವರ ಈ ಮಧ್ಯೆ ನೋಡಿ ತರುವಾತ ಹೈಕೋರ್ಟ್ ಆಗಿದೆ. ಹೈಕೋರ್ಟ್ ಆಗಿ ಬರದಂತ ಒಂದು ಪ್ರಕರಣ ಉಪಾಣೆ ಘೋಷಣೆ ಮಾಡಿದ್ರು. ಯಾವತ್ತು ಏನೋ ಪ್ರಧಾನ ಆಗಿದ್ರು ಬಿಜೆಪಿ ಗೆಲ್ತಿದ್ರಂತ ಭಯ ಕಾಂಗ್ರೆಸ್ ಇವತ್ತ ನಮ್ಮ ಬಾಬಾ ಹಿರಿಯ ಸದಸ್ಯ ಅವರಿಗೆ ಗೊತ್ತು ಮಾಡ್ಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡ್ತೇವೆ. ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾನಗರ ಪಾಲಿಕೆ ಎಲ್ಲಾ ಮನೆ ಆಚರಿಸಿ ಈ ಚುನಾವಣೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಇವರು ಸರಿಯಾದ ಆಕ್ಷಿಯವರು ಅಂತ ಉತ್ತರ ಕೊಡುತ್ತೇನೆ. ಅವಗಾಮಿಸಿ ತಪ್ಪಿದ ವಿಷಯ ಬರ್ತಾರೆ.
ಆಮೇಲೆ ಯಾವುದೋ ಯಾವುದೇ ಪ್ರಶ್ನೆಯನ್ನ ನಾವು ಕೇಳಬೇಕಲ್ಲ, ಚುನಾವಣೆ ಕೇಳಿ ಅವೆಲ್ಲ ನಾವು ರಾಜಕೀಯ ಮಾಡಬೇಕಾಯ್ತು, ಅವ್ರಿಗೆ ಅರ್ಜಿ ಸಾಯಿ ಏನ್ ಸಮಕ್ಷವಾಗಿ ಚುನಾವಣೆಗೆ ನಾನೇ ಪಕ್ಷಕ್ಕೆ ಅನುಕೂಲ ಮಾಡಿಸ್ತು ಚುನಾವಣೆ ಈ ಒಂದು ಚುನಾವಣೆ ಹೈಕೋರ್ಟ್ ಮುಂಜಾನೆ ಸಂಸ್ಕೃತಿ ಯಾಕೆ ಚುನಾವಣೆ ಕಾರಣ ನೋಡ್ಬೇಕು ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಒಂದ್ ರೀತಿ ಈ ಒಂದು ಚುನಾವಣೆ ಅಂದ್ರೆ ಮತ್ತೆ ನಾವು